ನಮಸ್ತೆ. ಪ್ರತಿ ಮನೆಯಲ್ಲಿ ಹೆಣ್ಣು ಪ್ರತಿದಿನ ಕಡ್ಡಾಯವಾಗಿ ಬದಲಾಯಿಸಬೇಕಾದ ನಾಲ್ಕು ಮುಖ್ಯ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಷಯಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ಮಾಡ್ತಿರ್ಬೋದು, ತಕ್ಷಣ ಅದನ್ನು ಸರಿಪಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಮೊದಲನೇದಾಗಿ, ಪ್ರತಿದಿನ ಬೆಳಗ್ಗೆ ಎದ್ದು ಮನೆ ಮುಂದೆ ನೀರಾಕಿ ಕಸ ಗುಡಿಸಿ ರಂಗೋಲಿ ಹಾಕಬೇಕು. ಇದರಲ್ಲಿ ಕೆಲವರು ಮಾಡೋ ತಪ್ಪು, ಹಿಂದಿನ ದಿನ ಹಾಕಿದ ರಂಗೋಲಿ ಚೆನ್ನಾಗೇ ಇದೆ ಅಂತ ಹೇಳಿ ಹಾಗೆ ಬಿಟ್ಬಿಡೋದು, ಮತ್ತು ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕೋಕ್ಕಾಗಲ್ಲ ಅಂತ ರಾತ್ರಿನೇ ಕೆಲವರು ರಂಗೋಲಿ ಹಾಕಿ ಮಲಗ್ತಾರೆ. ಈ ತಪ್ಪುಗಳನ್ನು ಕೆಲವರು ಮಾತ್ರ ಮಾಡ್ತಾರೆ. ಯಾವಾಗ ಏನು ಕೆಲಸ ಮಾಡಬೇಕೋ ಆಗ ಮಾಡಿದ್ರೇ ಅದಕ್ಕೆ ಆದಂತಹ ಫಲ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದು ಹೊಸದಾಗಿ ರಂಗೋಲಿ ಹಾಕೋದು ತುಂಬ ಒಳ್ಳೆಯದು. ಎರಡನೇದಾಗಿ, ಕೆಲವರು ಹಿಂದಿನ ದಿನ ತಲೆಗೆ ಹೂ ಮುಟ್ಕೊಂಡಿರ್ತಾರೆ, ಅದು ಚೆನ್ನಾಗೇ ಇದೆ ಅಂತ ಹೇಳಿ ಅದನ್ನು ತೆಗೆದು ತೇವದ ಬಟ್ಟೆ ಅಥವಾ ಫ್ರಿಜ್ನಲ್ಲಿಟ್ಟು ಮತ್ತೆ ಮಾರನೇ ದಿನ ಅದೇ ಹೂವನ್ನು ಮುಟ್ಕೊಳ್ತಾರೆ. ಇದು ತುಂಬ ತಪ್ಪು. ಹೂವು ಒಂದು ಸಲ ತಲೆಗೆ ಮುಟ್ಕೊಂಡ್ರೆ ಅದು ಬಾಡಿದಾಗ ತೆಗೆದು ಒಂದು ಗಿಡದ ಕೆಳಗಡೆ ಹಾಕ್ಬಿಡ್ಬೇಕು. ಅದೇ ರೀತಿ ತಲೆಯಲ್ಲಿರೋ ಹೂವು ಬಾಡಿದ್ರೂ ಒಣಗಿದ್ರೂ ಸಹ ಅದನ್ನು ಹಾಗೆ ತಲೆಯಲ್ಲಿರೋಕೆ ಬಿಡಬಾರ್ದು. ಇದು ಎರಡನೇ ವಿಷಯ. ಮೂರನೇದಾಗಿ, ಹೆಣ್ಣಿಗೆ ತುಂಬ ಮುಖ್ಯವಾದದ್ದು ಹಣೆಯಲ್ಲಿ ಕುಂಕುಮ. ಅಂದರೆ ಈಗೆಲ್ಲ ಸ್ಟಿಕ್ಕರ್ ಇಡ್ತಾರೆ, ಆ ಸ್ಟಿಕ್ಕರನ್ನು ಒಂದು ದಿನ ಇಟ್ಟು ಎರಡು ಮೂರು ದಿನ ಅದೇ ಸ್ಟಿಕ್ಕರನ್ನು ಹಣೆಯಲ್ಲಿ ಇಟ್ಟಿರೋದು. ಸ್ಟಿಕ್ಕರ್ ಇಡೋ ಬದಲು ಪ್ರತಿದಿನ ಫ್ರೆಶ್ ಆಗಿ ಸ್ನಾನ ಮಾಡಿ ಬಂದು ಚಾಂದ್ ಬರುತ್ತೆ, ನಿಮಗೆ ಬಟ್ಟೆಗೆ ಮ್ಯಾಚ್ ಆಗಿ ಬೇಕು ಅಂತಂದರೂ ಕಲರ್ ಕಲರಲ್ಲಿ ಚಾಂದ್ ಸಿಗುತ್ತೆ. ಆ ರೀತಿ ಚಾಂದನ್ನು ಸಹ ಬಳಸ್ಬೋದು. ನೀವು ಸ್ಟಿಕ್ಕರ್ ಇಡ್ತೀವಿ ಅಂತಾದರೂ ಅದನ್ನು ಪ್ರತಿದಿನ ಬದಲಾಯಿಸೋದು ತುಂಬ ಒಳ್ಳೆಯದು. ಇನ್ನು ನಾಲ್ಕನೆಯ ವಿಷಯ ಮುಖ್ಯವಾದದ್ದು, ಪ್ರತಿದಿನ ದೇವರ ಮನೆಯಲ್ಲಿ ದೀಪ ಹಚ್ಚೋಕ್ಕೆ ಮೊದಲು ಹಿಂದಿನ ದಿನ ದೀಪ ಉರಿದಿರೋ ಬತ್ತಿಯನ್ನು ತೆಗೆದು ಹೊಸದಾಗಿ ಎರಡು ಬತ್ತಿಗಳನ್ನು ತಿರುವಿ ಹಾಕಿ ದೀಪ ಹಚ್ಚಬೇಕು. ಒಂದು ದಿನ ದೀಪ ಉರಿದು ಇಡೀ ರಾತ್ರಿ ಎಣ್ಣೆಯಲ್ಲಿ ನೆನೆದ ಬತ್ತಿಗಳನ್ನು ಮತ್ತೆ ಮಾರನೇ ದಿನ ಅದೇ ಬತ್ತಿಯಲ್ಲಿ ಜ್ಯೋತಿಯನ್ನು ಹಚ್ಚಿದ್ರೆ ಬ್ರಹ್ಮದೋಷ ಬರೋದಕ್ಕೆ ಕಾರಣ ಆಗುತ್ತೆ. ಎಣ್ಣೆ ಚೆನ್ನಾಗಿದೆ ಅಂದರೆ ಹಳೆಯ ಎಣ್ಣೆ ದೀಪದಲ್ಲಿದ್ದರೂ ಪರವಾಗಿಲ್ಲ, ಬತ್ತಿ ಮಾತ್ರ ಪ್ರತಿದಿನ ಬದಲಾಯಿಸಬೇಕು. ಈ ಉಪಯುಕ್ತ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.